ಸರ್, ಜನವರಿ 22 ರಾಮ ಮಂದಿರದಲ್ಲಿ ಪೂಜೆ ಉದ್ಘಾಟನೆ ಆಗ್ತಾ ಇದೆ, ನಿಮ್ಮ ದೇವಸ್ಥಾನದಲ್ಲಿ ಕೂಡ ಪೂಜೆ ಆಗಬೇಕು ಅಂತ ಒಂದು ಮಹತ್ವದ ಆದೇಶ ಹೊರಡಿಸಿದ್ರಿ. ಅದ್ರ ಜೊತೆಗೆ ಎಲ್ಲೊಂದು ಕಡೆ ಅಕ್ಷತೆ ಕಾಳು ನಮ್ಮ ಅನ್ನಭಾಗ್ಯದಲ್ಲಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿರುವಂತ ವಿಚಾರ ಬಿಜೆಪಿನ ಸಿಕ್ಕಾಪಟ್ಟೆ ಆಕ್ಷೇಪ ಮಾಡ್ತಿದ್ದಾರೆ. ಅನ್ನಭಾಗ್ಯ ಎಲ್ಲಿ ಕೊಡ್ತಾರೆ ಇವರು, ದುಡ್ಡು ಕೊಡ್ತಿರೋದು ಇವರು, ಅನ್ನಭಾಗ್ಯ ಕೊಡ್ತಿರೋದು ನಾವು, ಮೋದಿ ಕೊಡ್ತಾ ಇರೋದು ಅನ್ನೋದು ಹೇಳಿಕೆ ಬಿಜೆಪಿ. ಈಗ ಮೋದಿಯವರು ಅನ್ನಭಾಗ್ಯ ಕೊಡ್ತಾ ಇದ್ದಾರೆ, ಮೋದಿಯವರಿಗೆ ಎಲ್ಲಿಂದ ಬರೋ ದುಡ್ಡು? ನಮ್ಮ ರಾಜ್ಯದಿಂದ 450,000 ಕೋಟಿ ಹಣ ಕೇಂದ್ರ ಸರ್ಕಾರ ಕೊಡುತ್ತೆ, ನಮಗೆ ವಾಪಸ್ ಬರ್ತಾ ಇರತಕ್ಕಂಥದ್ದು ಕೇವಲ 50,000 ಅಷ್ಟೇ, ಅದರಲ್ಲಿ 35,000 GST ಹಣ ಉಳಿದಿರ್ತಕ್ಕಂಥದ್ದು ಬೇರೆ ಬೇರೆ ಇಲಾಖೆಗಳ ಮುಖಾಂತರ ನಮ್ಮ ದುಡ್ಡು ಹಣ ನಮಗೆ ಕೊಡ್ತಾರೆ. ಅದೇ ರೀತಿ ಅಷ್ಟೇ, ನಮ್ಮ ಹಣ ನಮಗೆ ಕೊಡ್ತಾರೆ ಅಷ್ಟೇ. ಇಲ್ಲಿ ಕೇಂದ್ರ ಸರ್ಕಾರದಿಂದ ಭತ್ತ ಬೆಳೀತಾರ, ಇಲ್ಲ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಸಪರೇಟ್ ಆದಾಯ ಇದೆಯಾ? ನಮ್ಮ ರಾಜ್ಯ ಸರ್ಕಾರಗಳಿಂದ ಹೋಗೋಣನೇ ಅವರು ಎಲ್ಲರಿಗೂ ಹಂಚ್ತಾರೆ ಅಷ್ಟೇ. ಅನ್ನವಾಗಿದ್ದಲ್ಲಿ ನಿಮ್ದೇನೇ ಇಲ್ಲ, ಮುಖ್ಯವಾಗಿ ಅನ್ನಭಾಗ್ಯದಲ್ಲಿ ಪಾತ್ರನೇ ಇಲ್ಲ ಸರ್ಕಾರದ. ನಿಮ್ದು ಅನ್ನಭಾಗ್ಯದ ಅನ್ನಭಾಗ್ಯ ಪ್ರಾರಂಭ ಮಾಡಿದ್ದು ಯಾರು ಗೊತ್ತಾ? ಇಂದಿರಾ ಗಾಂಧಿ. ಅವಾಗ ಬರಗಾಲ ಬಂತು, PDS ತಂದಿದ್ದೆ ಕಾಂಗ್ರೆಸ್ ಸರ್ಕಾರ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಂದಿದ್ದೆ ಕಾಂಗ್ರೆಸ್ ಸರ್ಕಾರ. ಆದ್ರೆ ಕಾಂಗ್ರೆಸ್ ಸರ್ಕಾರಗಳು ಯಾವತ್ತೂ ನಾವು ಕೊಟ್ವಿ ನಾವು ಕೊಟ್ವಿ ಅಂತ ಹೇಳ್ಕೊಡಲ್ಲ. ಇವರು BJP ಕೊಡೋ 5 KG ಅಕ್ಕಿಗೆ ನಮ್ಮ ಹತ್ರ 4.5 ಲಕ್ಷ ರಾಜ್ಯ ಸರ್ಕಾರದ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ನಮ್ಮ ದುಡ್ಡೆಲ್ಲ ತಗೊಂಡೋಗಿ ದೇಶ ಎಲ್ಲ ಅಂತಾರೆ, ನಾವು ಕೊಟ್ವಿ ಅಂತ ಹೇಳ್ತಾರೆ. ಜನವರಿ 22 ಯಾವ ರೀತಿ ಪೂಜೆಗೆ? ಜನವರಿ 22 ಶ್ರೀರಾಮ ದೇವಸ್ಥಾನ ಹೊಸದಾಗಿದೆ, ಪ್ರತಿಷ್ಠಾಪನೆ ಆಗ್ತಾ ಇದೆ, ವಿಶೇಷ ಪೂಜೆ ಮಾಡಿ ಅಂತ ಎಲ್ಲ ಸ್ಥಳದ ಜನರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಅವತ್ತು ಶ್ರೀರಾಮನ ಆಶೀರ್ವಾದ ಎಲ್ಲ ಮೇಲೆ ಇರಲಿ ಅಂತೇಳಿ ವಿಶೇಷ ಪೂಜೆ ಮಾಡಿ ಅಂತ ಸರ್ಕಾರ ಹೋಗಿದೆ. ಅದೇ ರೀತಿ ಮಾಡ್ತಾರೆ BJP ಆಗ್ರಹದ ಮೇರೆಗೆ ಮಾಡಿದ್ರೆ ಸರ್ ಸರ್ಕಾರದಿಂದ. ಅವ್ರಿಗೂ ನಮ್ಗೆ ತಂದ BJP ಅವ್ರ ಮಾತು ಕೇಳ್ಕೊಂಡು ನಾವು ಪೂಜೆ ಮಾಡಿ ಅಂತ ಹೇಳ್ತೀವ. ಶ್ರೀರಾಮ 5,500 ವರ್ಷಕ್ಕೆ ಮುಂಚೆ ಹುಟ್ಟಿರ್ತಕ್ಕಂಥದ್ದು ರಾಮಾಯಣದಂಥ ಸಂದರ್ಭ, ಅಂದಾಜು 5,500 ವರ್ಷ ಅಂತ ಹೇಳ್ತಾರೆ. 5,500 ವರ್ಷದಲ್ಲಿ ನಮ್ಮ ದೇಶದಲ್ಲಿ 8 ಶ್ರೀರಾಮನ ದೇವಸ್ಥಾನಗಳಿದೆ, ಲಕ್ಷಗಟ್ಟಲೆ ಇದೆ. ಏನಾವತ್ತೇನು BJP ದೇವಸ್ಥಾನ ಕಟ್ಟುವಾಗ ಶ್ರೀರಾಮ ಜ್ಞಾಪಕ ಬಂದಿದ್ದು 80ರಿಂದ ಈಚೆಗೆ ಯಾರಿಗೆ? BJP ರಾಜೀವ್ ಗಾಂಧಿಯವರು ಬೀಗ ಹಾಕಿದ್ದರು ರಾಮನ ದೇವಸ್ಥಾನಕ್ಕೆ. ಆವಾಗ ಆಗ ಡಿಸ್ಪ್ಯೂಟ್ ಇತ್ತಲ್ಲ, ಆಗ ಅದನ್ನ ತೆಗೆಸೋದಕ್ಕೆ ಅನುಮತಿ ಕೊಟ್ಟಿದ್ದು ಮತ್ತೆ ಪೂಜೆಗೆ ಅನುಮತಿ ಕೊಟ್ಟಿದ್ದು ರಾಜೀವ್ ಗಾಂಧಿಯವರು. ಆಮೇಲೆ BJP ಇದನ್ನ ರಾಜಕೀಯವಾಗಿ ಬಳಸ್ಕೊಂಡ್ರು. ಆಗ ಆ ಕಾಲದಲ್ಲಿ ಇವರು ಅದ್ವಾನಿಯವರು, ಆಮೇಲೆ ಮುರಳೀಮನ ಅವರ ಜೋಶಿ ಅವರು, ಅವರೆಲ್ಲ ಕೂಡ ಪ್ರಮುಖರು ಅವಾಗ ಈ ಶ್ರೀರಾಮನ ದೇವಸ್ಥಾನ ಕಟ್ಟಬೇಕು ಅಂತ. ಅವ್ರನ್ನೇ ಮೂಲೆಗೆ ತಳ್ಬಿಟ್ರು, ಅದ್ವಾನಿನೂ ಮೂಲೆಗೆ ತಳ್ಬಿಟ್ರು, ಮನವರ ಜೋಶಿನೂ ಮೂಲೆಗೆ ತಳ್ಬಿಟ್ರು. ಇವತ್ತು ಬರಪರಿಹಾರ ಇವರಿಂದ ನಾವೇನ್ ಕಲಿಬೇಕಾಗಿಲ್ಲ. ನಮ್ಮ ದೇಶದಲ್ಲಿ 1,000 ವರ್ಷದಿಂದ ರಾಮನ ಪೂಜೆ ಮಾಡ್ತಾರೆ, ಆಮೇಲೆ ನಮ್ಮ ದೇವಸ್ಥಾನಗಳಿಗೆ ಕಟ್ಟಿರ್ತಕ್ಕಂಥದ್ದು BJP ಅದನ್ನು ಹೇಳಿಸ್ಕೋಬೇಕಾ ಪೂಜೆ ಮಾಡೋದಕ್ಕೆ? ನಾವು ಯಾವತ್ತೂ ಕೂಡ ಧರ್ಮವನ್ನ ರಾಜಕೀಯಕ್ಕೆ ತರಲ್ಲ, ದೇವರುಗಳನ್ನ ರಾಜಕೀಯಕ್ಕೆ ತರಲ್ಲ. BJP ಬೇಳೆಕಾಳು ಬೇಯಿಸ್ಕೊಳ್ಳಕ್ಕೆ ರಾಮನನ್ನು ತರ್ತಾರೆ, ಧರ್ಮವನ್ನು ತರ್ತಾರೆ. ಅವರಿಂದ ಏನು ಹೇಳಿಸ್ಕೋಬೇಕಾಗಿಲ್ಲ, ಇನ್ನು ನಮ್ಮಿಂದ ಅವ್ರ ಕಲಿಬೇಕು. BJP ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ, ಮುಲ್ಲಗಳಿಗೆ 1,000 ಕೋಟಿ ಬಿಡುಗಡೆ ಮಾಡ್ತಾರೆ, ಬರೀ ಈಗ ಪರಿಹಾರಕ್ಕೆ 100 ಕೋಟಿ ಬಿಡುಗಡೆ ಮಾಡಿದಾರೆ ಅಂತ ಇವತ್ತು ಗವರ್ನರ್ ದೂರು ಕೊಟ್ಟಿದ್ದಾರೆ ಸರ್. BJP 350,000 ಕೋಟಿ 1,000 ಕೋಟಿ ಮೈನಾರಿಟೀಸ್ ಕೊಟ್ಟಿದೆ, ಇನ್ನು 3,49,000 ಕೋಟಿ ಯಾರು ಸೇರುತ್ತೆ? ಮೂರುವರೆ ಲಕ್ಷ ಕೋಟಿನಲ್ಲಿ 1,000 ಕೋಟಿ ಮೈನಾರಿಟೀಸ್ ಕೊಡ್ತಾರೆ ಅಲ್ವಾ ಅವ್ರು ಹೇಳೋದು?
ಇನ್ನು 3,49,000 crore ಯಾರು ಸೇರುತ್ತೆ? ರೈತರು ಕೊಟ್ಟಿಲ್ಲ, ಬಿಡುಗಡೆ ಮಾಡಿಲ್ಲ. 100 crore ಸಾಕ. ನಾವಿದ್ದಾಗ ವಿತಿನ್ ಒಂದು ತಿಂಗಳಲ್ಲಿ ಡಿಬಿಟಿ ಮುಖಾಂತರವಾಗಿ ಹಣ ಸಂದಾಯ ಮಾಡಿದೀವಿ. ಇವರು ನಯ ಪೈಸೆ ಕೊಟ್ಟಿಲ್ಲ ರೈತರಿಗೆ ಅಂತ ಇವತ್ತು ಗವರ್ನರ್ ದೂರು ಕೊಟ್ಟಿದ್ದಾರೆ ಸರ್ ಬಿಜೆಪಿ ಅಶೋಕ್ ನೇತೃತ್ವದಲ್ಲಿ. ಅವರಿಗೆ ವಿರೋಧ ಪಕ್ಷದ ನಾಯಕರು ಬಿಜೆಪಿನಲ್ಲಿರ್ತಕ್ಕಂಥವ್ರಿಗೆ ತಿಳುವಳಿಕೆ. ಈಗ ಬಸ್ಸಲ್ಲಿ ಪ್ರತಿದಿನ 1 crore ಅಂತ ರೈತರ ವಾರ್ಡಲ್ಲಿ ಇರೋದ್ರಲ್ಲಿ ಗೃಹಲಕ್ಷ್ಮಿ 1 crore 10 lakh ಸೇರುತ್ತೆ ಪ್ರತಿ ತಿಂಗಳ. ಅದನ್ನು ರೈತರಿಲ್ವಾ? ಭಾಗ್ಯಜ್ಯೋತಿ ಗೃಹಜ್ಯೋತಿ ಅದ್ರಲ್ಲಿ ರೈತರಿಲ್ವಾ? ನಾವು ಅಕ್ಕಿ 172 rupees ಕೊಡ್ತೀವಿ ತಲೆಗೆ, ಅದ್ರಲ್ಲಿ ರೈತರಿಲ್ವಾ? ಇದೆಲ್ಲ ರೈತರಿಗೆ ಸೇರೋದು. ಅವರು ರಾಜಕಾರಣ ಮಾಡ್ತಾರೆ ಅಷ್ಟೇ. ಇವ್ರ ಕಾಲದಲ್ಲಿ ನಾವು ನೋಡಿಲ್ವಾ 40% ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ? ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಒಂದ ಎಲ್ಲ ಬರೀ ಹಗರಣಗಳೇ ಇರೋದ್ರಲ್ಲಿ. ನಮಗೆ ನೀತಿ ಹೇಳೋಕೆ ಬರ್ತಾರೆ ಬಿಜೆಪಿ ಅವರು. ಸರ್, 28 ಕ್ಷೇತ್ರ ಗೆಲ್ಲುವ ಅಂತ ಹೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಇವಾಗಲೇ ನಿರ್ಧಾರ ಮಾಡಿದ್ದಾರೆ, ಸಭೆ ಕೂಡ ಮಾಡಿದ್ದಾರೆ. ಮತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲುವಂತ ನಿಟ್ಟನ್ನು ಪ್ಲಾನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಯಾವ ರೀತಿಯಾಗಿ ಎದುರಿಸಿಕ ರೆಡಿ ಆಗಿರ್ತದೆ? 28 ಗೆಲ್ಬೇಕು ಅಂತ ಅವ್ರು ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೋ ನಾವು ಪ್ರಯತ್ನ ಮಾಡ್ತೀವಿ. ಏನವ್ ಏನ್ ಬಿಟ್ಕೊಂಡ್ಬಿಡ್ತೀವಿ? ನಾವು ಪ್ರಯತ್ನ ಮಾಡ್ತೀವಿ. ಮನೇನೂ ಪ್ರಯತ್ನ ಮಾಡಿದ್ರೆ ಅಧಿಕಾರಕ್ಕೆ ಏನು ಅವರಲ್ಲಿ ಇದ್ದಂಥ ಸಂಪನ್ಮೂಲಗಳನ್ನೆಲ್ಲ ಕರೆಕ್ಟ್ ಮಾಡಿದ್ರು. ಗೆದ್ಬಿಟ್ರ ಜನ ಮನೆ ಹಾಕ್ಬಿಟ್ರ 65 seats ಮುಗಿಸ್ಬಿದ್ದವ್ರು. ನಮ್ಗೆ 135 ಗೆಲ್ಸ್ಕೊಟ್ಟಿಲ್ಲ. ಜನ ವಿಶ್ವಾಸ ಇದ್ರೆ ನಮ್ಗೆ ಆಗ್ತಾರೆ, ಇಲ್ಲ ಜನ ಅವ್ರ ಬಗ್ಗೆ ವಿಶ್ವಾಸ ಇದ್ರೆ ಅವ್ರಿಗೆ. ಅದೆಲ್ಲ ಮತ ಪೆಟ್ಟಿಗೆ ತೆಗೆದಾಗ ಗೊತ್ತಾಗುತ್ತೆ ಅಷ್ಟೇ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಯಾವ ರೀತಿ ಇದೆ ಸರ್? ಈಗ ದಕ್ಷಿಣ ಉತ್ತರ ಸೆಂಟ್ರಲ್ ಎಲ್ಲ ಗೆಲ್ಬೇಕು. ದಕ್ಷಿಣಕ್ಕೆ ನಿಮ್ಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸರ್, ಮೇನಾಗಿ ದಕ್ಷಿಣ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಪರಿಸ್ಥಿತಿ? ನೆಕ್ಸ್ಟ್ ಕಾಂಗ್ರೆಸ್ ಗೆಲ್ಲುವಂತ ವಿಶ್ವಾಸ ಇದೆ ಸರ್? 100% ಜನ ಅರ್ಥ ಮಾಡ್ಕೋಬೇಕು ಯಾವ ಪಕ್ಷ ಬಂದ್ರೆ ಕೆಲಸ ಮಾಡ್ತಾರೆ. ಮಾತುಕಾರರ ಪಕ್ಷ ಯಾವುದು, ಕೆಲಸ ಮಾಡೋರ ಪಕ್ಷ ಯಾವುದು ಅಂತ ಜನ ಅರ್ಥ ಮಾಡ್ಕೊಂಡ್ರೆ ಕೆಲಸ ಮಾಡೋರ್ಗೆ ಆಗ್ತಾರೆ, ಮಾತುಕಾರ ಮನೆ ಕಳಿಸ್ತಾರೆ. ಅಲ್ಲಿ ಸಂಸದರ ಕ್ಷೇತ್ರ ಆಗಿಲ್ಲ ಸರ್, ಸರಿಯಾಗಿ ಕೆಲಸ ಅಲ್ಲಿ ಸಂಸದರು ಇದಾರಲ್ಲ ಸರ್, ಈಗ ಸೌತೆಲ್ಲಿ ಕೆಲಸ ಆಗಿದೆಯಾ? ನಿರೀಕ್ಷಿತ ಪ್ರಮಾಣ ಈಗ ಜನ ತೃಪ್ತಿ ಆಗಿದಾರೆ ಸರ್? ಅವ್ರು ಗೊತ್ತಿಲ್ಲ, ಪಬ್ಲಿಕ್ ಕೇಳಿದೀನಿ. ಒಟ್ಟಾರೆ ಗೆಲ್ತೀರಾ ಸರ್ ಸೌತೆಲ್ಲಿ? ಗೆಲ್ತೀವಿ. ಏನು ಇಟ್ಕೊಂಡು ಚುನಾವಣೆ ಹೋಗ್ತೀರಿ ಸರ್ ಈ ಸರಿ? ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ, ಬಿಜೆಪಿ ಪಕ್ಷದ ದುರಾಡಳಿತ. ಇವತ್ತು ದೇಶದಲ್ಲಿ ಇವತ್ತು ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ರಾಜ್ಯದಿಂದ 400,00,000 crore ಹಣ ಕೇಂದ್ರ ಸರ್ಕಾರ ಹೋದ್ರೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 50,000 crore. ಕಾವೇರಿ ವಿಚಾರದಲ್ಲಿ ಮತ್ತೆ ಬೇರೆ ಬೇರೆ ನಮ್ಮ ರಾಜ್ಯಕ್ಕೆ ಈಗ ಉದಾಹರಣೆಗೆ ಬರಗಾಲ ಬಂತು, ನಾವೇನೋ 2,000 ಕೊಟ್ಟಿಲ್ಲ ಬರಗಾಲಕ್ಕೆ ಅಂತ ಹೋಗಿ ಗವರ್ನರ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ. ಕೇಂದ್ರ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಕೇಂದ್ರ ಸರ್ಕಾರ ಅವರ ಗೈಡ್ಲೈನ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡಬೇಕಾಗಿತ್ತ. ಇವ್ರಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಹೋಗಿ ಕೇಳೋ ಅಷ್ಟು ತಕ್ಕತ್ತಿಲ್ಲ. ನಮ್ಮನ್ನು ದೂರ್ತಾರೆ, ಯಾಕೆ ಕೇಂದ್ರ ಸರ್ಕಾರ ಕೇಳಬಾರ್ದ? ಏನು ಕೇಂದ್ರ ಸರ್ಕಾರಕ್ಕೆ ಯಾರು ದುಡ್ಡು ಹೋಗಿರೋದು? ನಮ್ಮ ದುಡ್ಡು ಅಲ್ವಾ? ಆಮೇಲೆ ಬರ ಬಂದಂತ ಸಂದರ್ಭದಲ್ಲಿ ಅವ್ರ ಗೈಡ್ಲೈನ್ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಬೇಡ ಮಾಡಬೇಕಾಗಿತ್ತು ಬೇಡವಾ? ಯಾಕೆ ಬಿಡುಗಡೆ ಮಾಡಿಲ್ಲ? ಅದನ್ನು ಕೇಳೋ ತಕ್ಕತ್ತಿಲ್ಲ ಅವರಿಗೆ. ಈ ಉತ್ತರ ಕುಮಾರ್ ಪೌಷ ಒಲೆ ಮುಂದೆ ಅಂತ ಇನ್ನು ಸುಮ್ಮನೆ ನೀವು ಮಾಧ್ಯಮದವ್ರ ಮುಂದೆ ಹೇಳ್ತಾರೆ. ಓ ಕೇಂದ್ರ ಸರ್ಕಾರ ಕೊಡ್ಬೇಕಾಗಿರೋದನ್ನ ಕೊಡಿಸ್ಲಿ ಫಸ್ಟು, ನಾವೆಲ್ಲ ಹೋಗ್ತೀವಿ ಕೊಟ್ಟೆ ಕೊಡ್ತೀವಿ.